राज्य राजकीयदल्ली मत्ते ईग बिटकॉइन सद्दाग्ता इदे बिटकॉइन हगरणद मरु तनिखेयन्न मार्तीवि अंत गृह सचिव डॉक्टर जी परमेश्वर अवरु हेळिकेयन्न कोट्टिद्दारे बीजेपी सरकारद अवधियल्ली बिटकॉइन हगरण नडेदित्तु आ हगरणद विचारवागि तनिखे नडेदित्तु अदाद मेले बी रिपोर्ट कूड हाकलागित्तु ईग मरु तनिखेयन्न मार्तीवि अंत गृह सचिव परमेश्वर अवरु हेळिदारे निन्ने अष्टे प्रताप सिंह कूड ई विचारवन्न रैज माडिदरु ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಬಿಟ್ಕಾಯಿನ್ ಹಗರಣ ಅಂತಂದ್ರು, ಬೇರೆ ಬೇರೆ ಹಗರಣಗಳ ಬಗ್ಗೆ ಮಾತನಾಡಿದ್ರು, ಈಗ ನೀವು ಅದನ್ನು ತನಿಖೆಗೆ ಒಳಪಡಿಸಿ ಅಂತ ನಿನ್ನೆ ಅವರು ಆಗ್ರಹಿಸಿದ್ರು. ಅದೇ ಪ್ರಶ್ನೆಗೆ ಉತ್ತರವನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ. ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ಕಾಯಿನ್ ಕೇಸ್, ಎಲ್ಲ ಮಾಡ್ತಾ ಇದ್ದೀವಿ. ಏನೋ ಒಂದು 15-20 ದಿವಸ ಆಗಿ, ಒಂದು ತಿಂಗಳಾಯ್ತಾ ಈಗ ಸರ್ಕಾರ ಬಂದು, ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸಮಾಧಾನವಾಗಿರಲಿ, ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ಸಮಾಧಾನವಾಗಿದ್ದರೆ ಎಲ್ಲವೂ ಕೂಡ ಸರಿ ಆಗ್ತದೆ. ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ಕಾಯಿನ್ ಕೇಸ್, ಎಲ್ಲ ಮಾಡ್ತಾ ಇದ್ದೀವಿ. ಏನೋ ಒಂದು 15-20 ದಿವಸ ಆಗಿ, ಒಂದು ತಿಂಗಳಾಯ್ತಾ ಈಗ ಸರ್ಕಾರ ಬಂದು, ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸಮಾಧಾನವಾಗಿರಲಿ, ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ಸಮಾಧಾನವಾಗಿದ್ದರೆ ಎಲ್ಲವೂ ಕೂಡ ಸರಿ ಆಗ್ತದೆ. ಓಕೆ ಅಶ್ ಗೃಹ ಸಚಿವರ ಮಾತು, ಒಂದೇ ತಿಂಗಳಾಗಿರೋದು ಆಗಲೇ ಕುಣಿತಾ ಇದ್ದೀರಲ್ಲಪ್ಪ, ಎಲ್ಲ ಮಾಡ್ತೀವಿ, ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಾಗಿದ್ದಂತಹ ಬಿಟ್ಕಾಯಿನ್ ಹಗರಣ, ಅವತ್ತಿನ ಸ್ಟೇಟಸ್ ಏನು, ಈಗ ಮತ್ತೆ ಮರು ತನಿಖೆ ಮಾಡ್ತೀವಿ ಅಂತ ಹೇಳ್ತಿರೋದು ಯಾಕೆ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಬಿಜೆಪಿಯ ನಾಯಕರು ಸಾಕಷ್ಟು ಒಂದು ಕಾಂಗ್ರೆಸ್ ನ ಮೇಲೆ ಹರಿಭಯ ಇಟ್ಟಿದ್ರು. ಯಾಕಂದ್ರೆ 40% ಸರ್ಕಾರ ಬಿಟ್ಕಾಯಿನ್ ಹಗರಣ ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ರಿ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ. ಆದ್ರೆ ನಿಮ್ಮದೇ ಸರ್ಕಾರ ಬಂದಿದೆ, ಅದ್ರ ಬಗ್ಗೆ ಯಾಕೆ ದನಿ ಎತ್ತಾ ಇಲ್ಲ, ತನಿಖೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಗೇಲಿಯನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ ಗೃಹ ಸಚಿವರು ಇವತ್ತು ಒಂದು ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದರೆ, ಬಿಟ್ಕಾಯಿನ್ ತನಿಖೆಯನ್ನ ಮತ್ತೆ ಪುನರಾರಂಭ ಮಾಡ್ತೀವಿ. ನಮ್ಮ ಸರ್ಕಾರ ಬಂದು 20 ದಿನಗಳಾಗಿದೆ, 20 ದಿನಗಳ ಒಳಗಡೆನೆ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅದರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೀವಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮತ್ತೆ ಮರು ತನಿಖೆಗೆ ಒಂದು ಆದೇಶವನ್ನು ಕೂಡ ಮಾಡ್ತೀನಿ ಅಂತೇಳಿ ಹೇಳಿರುವಂತದ್ದು. ಈ ಮೂಲಕ ಒಂದು ರೀತಿಯಲ್ಲಿ ಬಿಜೆಪಿಯ ನಾಯಕರಿಗೆ ಒಂದು ದೊಡ್ಡ ಮಟ್ಟದ ಶಾಕ್ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ ಈ ಹಗರಣ ಬೆಳಕಿಗೆ ಬಂದಿತ್ತು. ಹಗರಣ ಬೆಳಕಿಗೆ ಬಂದಾಗ ಪ್ರಮುಖ ಆರೋಪಿ ಶ್ರೀಕಿ ಆತನನ್ನ ಸಿಸಿಬಿ ಅಧಿಕಾರಿಗಳು ಬಂಧನಕ್ಕೊಳಪಡಿಸಿದ್ರು. ಬಂಧನಕ್ಕೊಳಪಡಿಸಿದ ಬಳಿಕ ಆತನ ಬಳಿ ಇದ್ದಂತ ಬಿಟ್ಕಾಯಿಗಳು, ಅಂದ್ರೆ ಆತ ಒಂದು ಕ್ಲೌಡ್ ನಲ್ಲಿ ಬಿಟ್ಕಾಯಿನ್ ನ ಕ್ಲೌಡ್ ಏನಿತ್ತು, ಕ್ಲೌಡ್ ನಲ್ಲಿ ಹಣವನ್ನ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮಲ್ಯದ ಬಿಟ್ಕಾಯಿನ್ಗಳನ್ನ ಅದರಲ್ಲಿ ಇರ್ತಿದ್ದ. ಅದನ್ನ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ರಾಜ್ಯ ಸರ್ಕಾರದ ಒಂದಷ್ಟು ನಾಯಕರಿಗೆ ಮತ್ತು ಕೇಂದ್ರ ಸರ್ಕಾರದ ನಾಯಕರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅದು ಮರುಕು ತನಿಖೆ ಆಗ್ತಾರಂತದ್ದು ಒಂದು ಮತ್ತೆ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರಿಗೆ ಭಿಕ್ಷಾಕ್ ಅಂತ ಹೇಳ್ಬೋದು. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.